ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ 2023 ರಾಜ್ಯದ ವಿಧಾನಸಭೆಯ ಚುನಾವಣೆಯ ಒಂದು ಫಲಿತಾಂಶಗಳ ನಂತರ ನಮ್ಮ ಪಕ್ಷದ ಈ ಒಂದು ಚುನಾವಣೆಯಲ್ಲಿ ಒಂದು ದೊಡ್ಡ ಮಟ್ಟದ ನಿರಾಸೆಯನ್ನು ಕಾಣತಕ್ಕಂತ ಒಂದು ಫಲಿತಾಂಶಗಳನ್ನು ಪಕ್ಷದ ಕಾರ್ಯಕರ್ತರು ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಶ್ರಮವಹಿಸಿ ಚುನಾವಣೆಯಲ್ಲಿ ತಾವು ತಮ್ಮ ಒಂದು ಶಕ್ತಿಯನ್ನು ವಿನಿಯೋಗ ಮಾಡಿದರು ನಮ್ಮ ಒಂದು ನಿರೀಕ್ಷೆಗಳನ್ನು ಮುಟ್ಲಿಕ್ಕೆ ಸಾಧ್ಯ ಆಗದಂತ ಒಂದು ಫಲಿತಾಂಶಗಳು ಈಗಾಗಲೇ ನಮ್ಮ ಮುಂದೆ ಇರತಕ್ಕಂಥದ್ದೇನಿದೆ ಈ ರೀತಿಯ ಒಂದು ಪಕ್ಷದ ಹಿನ್ನಡೆಯ ಒಂದು ಸಮಯದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾದಂಥವರು ಪಕ್ಷದ ಜಿಲ್ಲಾ ಘಟಕಗಳ ಅಧ್ಯಕ್ಷರುಗಳು ಮತ್ತು ಕೆಲವು ಪ್ರಮುಖರ ಒಂದು ವಿಮರ್ಶಾತ್ಮಕವಾದಂಥ ಮುಕ್ತವಾದಂಥ ಚರ್ಚೆಗಳು ಈಗಿನ ಈ ಒಂದು ಫಲಿತಾಂಶದ ಬಗ್ಗೆ ತಮ್ಮಗಳ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ರ ಮುಖಾಂತರ ಯಾವ ಕಾರಣಕ್ಕೆ ನಾವು ಎಡವಿದ್ದೇವೆ ಯಾವ ಕಾರಣಕ್ಕೆ ಜನತೆ ನಮ್ಮನ್ನು ಪ್ರಥಮ ಬಾರಿಗೆ ಈ ರೀತಿಯ ಒಂದು ನಿರಾಸೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮುಕ್ತವಾಗಿ ನಿಮ್ಮೆಲ್ಲರಿಗೆ ಚರ್ಚೆಯನ್ನು ಮಾಡತಕ್ಕಂಥ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಒಂದು ಚುನಾವಣೆಗಳು ಪ್ರಾರಂಭ ಆಗೋದಕ್ಕಿಂತ ಒಂದು ವರ್ಷದ ಮುಂಚೆನೆ ನಮ್ಮ ಪಕ್ಷ ಚುನಾವಣೆಯ ತಯಾರಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥದ್ದು ತಮ್ಮೆಲ್ಲರ ಗಮನದಲ್ಲಿರ್ತಕ್ಕಂಥದ್ದೇ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರುಗಳನ್ನು ಹೆಸರನ್ನ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಆದರೆ ಪ್ರಥಮವಾಗಿ ಈ ಚುನಾವಣೆಯಲ್ಲಿ ಚುನಾಯಿತರಾಗಿರ್ತಕ್ಕಂಥ ಶಾಸಕ ಮಿತ್ರರು ಮತ್ತು ಅಭ್ಯರ್ಥಿಗಳಾಗಿ ಹಲವಾರು ಸಮಸ್ಯೆಗಳ ನಡುವೆ ಪಕ್ಷಕ್ಕೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಪರಾಜಿತ ಅಭ್ಯರ್ಥಿಗಳನ್ನು ಒಳಗೊಂಡಂತೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಂತ ಅಭಿನಂದನೆಗಳನ್ನು ತಮ್ಮೆಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ